ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಶುಚಿ ರುಚಿಯಾದ ಮನೆಯಲ್ಲೇ ಸುಲಭವಾಗಿ ಮಾಡುವಂತಹ ಒಂದು ಸ್ನ್ಯಾಕ್ ರೆಸಿಪಿ ಪಾನಿಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಪಾನಿಪುರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಬಟಾಣಿ ಕಾಳನ್ನು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಅದನ್ನ ಈಗ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಕೆ ಇಡೋಣ. ಅದ್ರ ಜೊತೆ ಆಲೂಗಡ್ಡೆನು ಕೂಡ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆ ಬಟಾಣಿ ಕಾಳು ಮೊದಲಿಗೆ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ಈಗ ಕುಕ್ಕರ್ಗೆ ನಾನು ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳನ್ನ ಹಾಕಿ ಒಂದೆರಡು ಕಪ್ ನೀರು ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸೀಟಿ ಕೂಗಿಸ್ಕೊಳ್ಳೋಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಈಗ ಇನ್ನೊಂದು ಒಂದ್ ಕಡೆ ನಾನಿಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ಪೂರಿ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಒಂದು ಕಪ್ ನಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಇದನ್ನ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದ್ ಚಿಟ್ಕೆಯಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಚಮಚದಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೇರೆ ಯಾವ ಮೈದಾ ಆಗ್ಲಿ ಗೋಧಿ ಹಿಟ್ಟಾಗ್ಲಿ ಬಳಸ್ತಾ ಇಲ್ಲ, ಬರೀ ಚಿರೋಟಿ ರವೆಯನ್ನ ಮಾತ್ರ ತಗೊಂಡಿದ್ದೀನಿ. ಆ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಹಿಟ್ಟನ್ನ ಕಲಸ್ಕೊಳ್ಬೇಕಾಗತ್ತೆ. ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಳ್ಬೇಕು. ಇದು ರವೆ ಆಗಿರೋದ್ರಿಂದ ಇದು ಹಿಟ್ಟು ಸ್ವಲ್ಪ ಹೊತ್ತು ನೆನ್ಕೊಂಡ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಅಂತ ಅನ್ಸತ್ತೆ. ನೋಡಿ ಹಿಟ್ಟು ಕಲಸಿ ಇಟ್ಕೊಂಡಿದೀನಿ. ಇದನ್ನ 30 ನಿಮಿಷಗಳ ಕಾಲ ಹಿಟ್ಟನ್ನ ನೆನ್ಸೋದಕ್ಕೆ ಬಿಟ್ಬಿಡೋಣ. ಯಾಕಂದ್ರೆ ರವೆ ಆಗಿರೋದ್ರಿಂದ 30-40 ನಿಮಿಷದವರೆಗೂ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಬೇಕು. ಈಗ 30 ನಿಮಿಷಗಳ ನಂತರ ಹಿಟ್ಟು ನೋಡಿ ಗಟ್ಟಿಯಾಗಿದೆ. ಇದನ್ನ ಚೆನ್ನಾಗಿ ಒಂದು 5-10 ನಿಮಿಷದವರೆಗೂ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋಬೇಕು. ಹೀಗ್ ಮಾಡೋದ್ರಿಂದ ಪೂರಿಗಳು ಚೆನ್ನಾಗಿ ಉಬ್ಕೊಂಡು 30 ನಿಮಿಷಗಳ ನಂತರ ಈ ಹಿಟ್ಟು ಪೂರಿ ಮಾಡೋದಕ್ಕೆ ರೆಡಿ ಆಗಿದೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿ ಡೋ ರೆಡಿ ಆಗಿದೆ ಅಂತ. ಈಗ ಇದನ್ನ ಒಂದು 5-10 ನಿಮಿಷದವರೆಗೂ ಹಿಟ್ಟನ್ನ ನಾವು ಇದನ್ನ ಸರಿಯಾಗಿ ನಾದ್ಕೊಳ್ಬೇಕು. ಹೀಗ್ ಮಾಡೋದ್ರಿಂದ ಪುರಿಗಳು ಉಬ್ಕೊಂಡು ಬಂದ್ಬಿಡ್ತವೆ. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಹಿಟ್ಟನ್ನ ಹಿಂಗೆ ನಾದ್ಕೊಳ್ಬೇಕು. ಒಂದು 5-10 ನಿಮಿಷದವರೆಗೂ ಹಿಂಗೆ ನಾದ್ಕೊಳ್ಬೇಕು ಸರಿಯಾಗಿ. ಯಾಕೆಂದ್ರೆ ರವೆ ಹಾಕಿರ್ತೀವಿ ನಾವು, ಅದು ಎಲ್ಲ ನೆನ್ಕೊಳ್ಬೇಕು ಸರಿಯಾಗಿ. ಹಾಗೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ನೋಡಿ ತೆಳ್ಳಗಿನ ಒಂದು ಚಪಾತಿನ ಉದ್ಕೊಳ್ಬೇಕಾಗತ್ತೆ. ನಾನು ಇಂದು ಒಂದು ಈ ಸೈಜ್ ನಲ್ಲಿ ತಗೊಂಡಿದ್ದೀನಿ. ಬಾಲ್ಕಿಂತ ಸಣ್ಣ ಸೈಜ್ ಇದೆ. ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಸರಿಯಾಗಿ ತೆಳ್ಳಗೆ ಉದ್ಕೊಳ್ಬೇಕು ಸಾಧ್ಯವಾದಷ್ಟು. ತೆಳ್ಳಗೆ ಉದಿದ್ರೆ ಪೂರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ನೋಡಿ ನಾನು ಇಲ್ಲಿಷ್ಟು ತೆಳ್ಳಗೆ ಉದ್ಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಈ ಸಣ್ಣ ಸೈಜ್ ಇದೆ, ಇದು ತುಂಬಾ ಚಿಕ್ಕ ಸೈಜ್ ಇದೆ. ಅಥವಾ ಏನಾದ್ರೂ ಒಂದು ಬಾಟಲ್ ಮುಚ್ಚುಳಿಕೆ ಕೂಡ ತಗೊಳ್ಬಹುದು. ಕಟ್ ಮಾಡ್ಕೊಳ್ಬೇಕು ಸಣ್ಣ ಸೈಜ್ ನಲ್ಲಿ. ನೋಡಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ಒಂದೊಂದೇ ಒಂದ್ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಈಗ ಇವುಗಳನ್ನ ಎಣ್ಣೆಯಲ್ಲಿ ಎಣ್ಣೆ ಕಾದಿದೆ, ಇವುಗಳನ್ನ ಬಿಡ್ತಾ ಇದ್ದೀನಿ ನಾನು. ನೋಡಿ ಹಾಕ್ತಿದ್ದಂಗೆ ಹೇಗೆ ಉಪ್ಕೊಳ್ತಾ ಇವೆ ಅಂತ.
ಈ ತರ ಚಪ್ಪಟೆ ಆದ್ರೆ ನಾವ್ ಅದನ್ನ ಮಸಾಲ ಪುರಿಗೆ ಉಪಯೋಗಿಸ್ಕೋಬಹುದು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಕೆಲವೊಂದು ಎಲ್ಲೋ ಒಂದೊಂದು ಉಬ್ಬಿರಲ್ಲ ಅವನ್ನ ನಾವು ಮಸಾಲೆ ಪುರಿಗೆ ಬಳಸ್ಕೋಬಹುದು. ಇದೇ ತರ ಎಲ್ಲ ಪಾನಿ ಪುರಿಗಳನ್ನ ರೆಡಿ ಮಾಡ್ಕೊಳ್ತೀನಿ. ಈಗ ಪುದೀನಾ ಚಟ್ನಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ, ಒಂದು ಎರಡು ಹಸಿಮೆಣಸಿನಕಾಯಿನ ತುಂಡು ಮಾಡಿ ಹಾಕಿದೀನಿ, ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಇದನ್ನ ಶೋಧಿಸ್ಕೊಂಡಿದ್ದೀನಿ. ಒಂದೆರಡು ಕಪ್ನಷ್ಟು ನೀರು ಹಾಕಿಬಿಟ್ಟು ಶೋಧಿಸ್ಕೊಳ್ಬೇಕಾಗತ್ತೆ. ಆ ನಂತರ ನಾನು ಇಲ್ಲಿದ್ರೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಎತ್ತಿಟ್ಕೊಂಡಿದ್ದೀನಿ ಈ ಪುದೀನ ಚಟ್ನಿನ. ಇದು ಶೋಧಿಸ್ಕೊಂಡ್ಮೇಲೆ ಈ ತರ ಒಂದು ಪಾನಿ ರೆಡಿ ಆಗತ್ತೆ. ಈಗ ಇದು ಪಾನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಹುಣಸೆ ಹಣ್ಣಿನ ಚಟ್ನಿ. ಈ ಹುಣಸೆ ಹಣ್ಣಿಗೆ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಕಾಲ್ ಕಪ್ನಷ್ಟು ಅಂದ್ರೆ ಕಾಲ್ ಕಪ್ನಷ್ಟು ನಾವು ಈ ಬೆಲ್ಲನ ಹಾಕಿ ಕುದಿಸ್ಕೊಳ್ಬೇಕಾಗತ್ತೆ. ಇವಿಷ್ಟೇ ನಾನು ಹುಣಸೆ ಹಣ್ಣು ಬೆಲ್ಲ ಹಾಕಿ ಕುದಿಸ್ಕೊಂಡಿರೋದು. ಇಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ನಾನು ಇದನ್ನ ಹುಳಿನ ಹಾಕೊಂಡಿದ್ದೀನಿ. ಹುಣಸೆ ಹಣ್ಣಿನ ಪೇಸ್ಟ್ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಚಮಚದಷ್ಟು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ. ಒಂದು ಕಾಲು ಚಮಚದಷ್ಟು ಕಾಲ ನಮಕ್ ಅಂತ ಹೇಳ್ತಾರಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಪಾನಿ ರೆಡಿ ಆಯ್ತು. ಇದು ಕುಕ್ಕರ್ನಲ್ಲಿರೋದು ಬೆಂದಿದೆ ಆಲೂ ಮತ್ತೆ ಬಟಾಣಿ ಕಾಳು. ಇದನ್ನ ಒಂದ್ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆಲೂಗಡ್ಡೆನ. ಈಗ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ ನಾನು ಪುದೀನ ಚಟ್ನಿನ ಸ್ವಲ್ಪ ಎತ್ತಿಟ್ಟಿದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಮತ್ತೆ ಬಟಾಣಿ ಕಾಳು ಬೇಯಿಸಿರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ. ಈಗ ಮೊದಲಿಗೆ ನಾನಿಲ್ಲಿ ಎಲ್ಲಾನು ಈ ತರ ಒಂದ್ ಸ್ವಲ್ಪ ಈ ಹಿಂಗೆ ಕೂಲ್ ಮಾಡಿ ಇಟ್ಕೊಂಡಿದೀನಿ. ಅದಕ್ಕೆ ಮೊದಲಿಗೆ ಈ ಆಲೂ ಮಸಾಲೆ ಏನಿರುತ್ತೆ ನೋಡಿ ಅದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಫಿಲ್ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ನಾವಿಲ್ಲಿ ಪುದೀನ ಚಟ್ನಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಹಾಕೊಳ್ಬಹುದು, ಇಲ್ಲಾಂದ್ರೆ ನಾವು ಈ ಆಲು ಬಟಾಣಿ ಕಾಳಿಗೆನೆ ಹಾಕಿರ್ತೀವಿ, ಮಕ್ಕಳಿಗೆ ಖಾರ ಜಾಸ್ತಿ ಅನ್ಸತ್ತೆ ಅಂದ್ರೆ ಇದನ್ನ ಹಾಕ್ಲೇಬಾರ್ದು. ಆ ನಂತರ ಸ್ವಲ್ಪ ಸ್ವಲ್ಪ ಹುಳಿ ಸಿಹಿ ಚಟ್ನಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಟೇಸ್ಟ್ಗೋಸ್ಕರ ಆನಂತರ ಚೂರ್ ಚೂರ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ. ಕೆಲವೊಂದು ಮಕ್ಕಳಿಗೆ ಜಾಸ್ತಿ ಈರುಳ್ಳಿ ತಿನ್ನಕ್ ಇಷ್ಟ ಆಗ್ತಿರಲ್ಲ, ಅವ್ರಿಗೆ ಬೇಕಿದ್ರೆ ಸ್ವಲ್ಪ ಕಡಿಮೆನ ಹಾಕೊಳ್ಬಹುದು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆ ನಂತರ ಇಲ್ಲಿ ಸ್ವಲ್ಪ ಸೇವ್ ಹಾಕೊಳ್ತಾ ಇದ್ದೀನಿ ನೋಡಿ. ಈಗೆಲ್ಲ ಹಾಕಿದ್ಮೇಲೆ ನಾವು ಸಡನ್ ಆಗಿ ಇಲ್ಲಿ ಇದಕ್ಕೆ ಪಾನಿ ಹಾಕೊಂಡ್ಬಿಟ್ಟು ಬೇಗನೆ ತಿಂದ್ಬಿಡ್ಬೋದು, ಇಲ್ಲಾಂದ್ರೆ ಇದು ಮೆತ್ತಗಾಗ್ಬಿಡತ್ತೆ. ನೋಡಿದ್ರಲ್ಲ ವೀಕ್ಷಕರೆ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಪಾನಿಪುರಿ ಮಾಡ್ಕೋಬಹುದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.